ಮಿತ್ರ. ಆ ಮಿಂತ್ರ ಹೆಂಗಿದೆ ನೋಡಿ, ಅದು ಮತ್ತೆ ಬನ್ಸಲುಗಳದ್ದೇ. ಇನ್ನೊಂದು ಬನ್ಸಲುಗಳ ಟೀಮ್ ಅದನ್ನು ಶುರು ಮಾಡಿತು, ಮಿಂತ್ರ ಕಂಪನಿ. ಅವರು ಶುರು ಮಾಡಿದ್ದು, ಜನ ಮಾರ್ಕೆಟ್ಗೆ ಹೋಗಿ ಯಾವುದೋ ಒಂದು ವಸ್ತುವನ್ನ ಗಿಫ್ಟ್ ಐಟಮ್ ಅನ್ನ ಆರಿಸಿಕೊಂಡು ಬರ್ತಾರೆ, ಅವರಿಗೆ ಅದು ಕಷ್ಟ ಆಗುತ್ತೆ, ನಾವು ಇಂಟರ್ನೆಟ್ ಅಲ್ಲಿ ಇದಕ್ಕೋಸ್ಕರ ಕೆಲಸ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು. ನಿಧಾನವಾಗಿ ಮಿಂತ್ರ ಫ್ಯಾಷನ್ ಕಂಪನಿಗೆ ಬಂತು, ಫ್ಯಾಷನ್ ಅನ್ನು ಸೇರಿಸಿಕೊಂಡ್ರು. ಹೆಂಗ್ ಬೆಳೆದು ನಿಂತರು ಅಂತಂದ್ರೆ ಒಂದು ಸಣ್ಣ ಐಡಿಯಾ. ಇವತ್ ಮಿತ್ರರೇ, ಮಿಂತ್ರಾನ ಫ್ಲಿಪ್ಕಾರ್ಟ್ ಕೊಂಡ್ಕೊಂಡಿದೆ, ಆದ್ರೆ ಮಿಂತ್ರಾ ತನ್ನದೇ ಆದ ಅಸ್ತಿತ್ವ ಉಳಿಸ್ಕೊಂಡಿದೆ. ನೀವು ಭಾರತದಲ್ಲಿ ಮೊದಲ ಬಾರಿಗೆ ನೋಡಿ ಐಡಿಯಾನ ಹೆಂಗ್ ಡೆವಲಪ್ ಮಾಡಿದ್ರು ಅವರು ಅಂತ. ನಾನು ಅವ್ರ ಬಗ್ಗೆ ಓದುವಾಗೆಲ್ಲ ಬಹಳ ಖುಷಿ ಪಡ್ತೀನಿ, ಆ ಕಾನ್ಸೆಪ್ಟ್ ಹೆಂಗೆ ಅವ್ರು ಬಲವಾಗಿ ಹಿಡ್ಕೊಂಡು ನಿಂತ್ಕೊಳ್ತಾರೆ ಅಂತ. ಹೆಂಗ್ ಡೆವಲಪ್ ಮಾಡಿದ್ರು ಗೊತ್ತೇನು, ಒಂದ್ ಮಿಂತ್ರಾ ಅನ್ನೋ ಕಂಪನಿಯ ಐಡಿಯಾ ಡೆವಲಪ್ ಮಾಡಿದ ನಂತರ ಒನ್ ಫೈನ್ ಸ್ಟೇಜ್ ಮೇಲೆ ಅವರು ರೀಡಿಂಗ್ ಮಾಡ್ತಾ ಯೋಚನೆ ಮಾಡ್ತಾರೆ, ನಮಗೆ ವೆಬ್ಸೈಟ್ ನಿಂದ ಬರುವಂತವರಿಗಿಂತ ಹೆಚ್ಚು ಮೊಬೈಲ್ ಇಂದ ಬರ್ತಿದ್ದಾರೆ, ಮೊಬೈಲ್ ಇಂದಾನೇ ವೆಬ್ಸೈಟ್ ಮೂಲಕ ಬರ್ತಾರೆ, ಯಾರು ಮಾರ್ಕೆಟ್ಗೆ ಹೋಗಿ ಇನ್ನೆಲ್ಲೋ ಸೈಬರ್ ಕೆಫೆದಲ್ಲಿ ಕೂತ್ಕೊಂಡು ಆರ್ಡರ್ ಮಾಡೋದಿಲ್ಲ. ಸೊ ನಾವು ಒಂದ್ ಕೆಲಸ ಮಾಡೋಣ, ಮಿಂತ್ರದಲ್ಲಿ ನೀವು ಕೊಂಡ್ಕೋಬೇಕು ಅಂದ್ರೆ ಮಿಂತ್ರ ಆಪ್ ಅನ್ನು ಡೌನ್ಲೋಡ್ ಮಾಡಲೇಬೇಕು ಎನ್ನುವಂತ ಕಂಡೀಷನ್ ಇಟ್ಕೊಂಡು ಶುರು ಮಾಡೋಣ ಅಂತ. ಬಹುಶಃ ನನಗನ್ಸುತ್ತೆ ಜಗತ್ನಲ್ಲಿ ಈ ತರದೊಂದು ಸಾಹಸಕ್ಕೆ ಕೈ ಹಾಕಿದ ಮೊದಲನೇ ಕಂಪನಿ ಮಿಂತ್ರ ಇರಬಹುದು ಅಂತ. ಭಾರತದಲ್ಲಂತೂ 100% ಅವರೇ, ಆಪ್ ಇದ್ರೆ ಮಾತ್ರ ಕೊಂಡ್ಕೊಳ್ಳಿಕ್ಕಾಗತ್ತೆ. ನೀವು ಇಂಟರ್ನೆಟ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ವೆಬ್ಸೈಟ್ ಮೂಲಕ ಕೊಂಡ್ಕೊಳ್ಲಿಕ್ಕೆ ಆಗಲ್ಲ ಅಂತಂದ್ರು, ಚಾಲೆಂಜ್ ತಗೊಂಡ್ರು, ಆದ್ರೆ ಆ ಚಾಲೆಂಜ್ ಹೆಂಗ್ ವರ್ಕ್ಔಟ್ ಆಯ್ತು ಅಂತಂದ್ರೆ, ಇವತ್ತು ಮಿಂತ್ರ ಆಪಿನ ಮೂಲಕ ತನ್ನ ಕಂಪನಿಯನ್ನ ಮತ್ತೊಬ್ಬರಿಗೆ ಮಾರಿದ್ರೂ ಕೂಡ ಆಪಿನ ಮೂಲಕ ಸೇಲ್ಸ್ ತನ್ನ ಧಾರಾಳತನವನ್ನು ಇಟ್ಕೊಂಡಿದ್ದಾನಲ್ಲ, ಏನ್ ಅದ್ಭುತವಾಗಿರುವಂತ ಐಡಿಯಾ ಡೆವಲಪ್ ಮಾಡ್ಕೊಂಡ್ರು ಅಂತ. ಹಾಗಂತ ಎಲ್ಲ ಐಡಿಯಾ ಫ್ಲಾಶ್ ಬ್ಯಾಕ್. ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತಂದ್ರು. ನಗದೆ ಇನ್ನೇನು ಮಾಡಬೇಕದನ್ನ ಹೇಳಿದ ಅಯ್ಯಪ್ಪ ಅಂದ್ರೆ ಒಂದ್ಸಲ ಅಂದ್ರೆ ಹೆಚ್ಚು ಕಡಿಮೆ 100 ವರ್ಷ ನಾವ್ಯಾರು ಟ್ಯಾಕ್ಸ್ ಕಟ್ಟೋದು ಬೇಡ. ಹೇಳಿದ ಇದನ್ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡೋದು? ಅವ್ರು ಹೇಳಿದ್ರು, ನಿಮ್ ಮನೆಯಿಂದ ರಸ್ತೆಗೆ ಬರ್ತೀರಲ್ಲ ಆತರ ಎಲ್ರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡಬಹುದು. ಬೋಳೆ ಮಗ ಹೇಳಿದ್ರಿ, ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ಚಿನ್ನದ ರಸ್ತೆ, ಚಿನ್ನದ ರಸ್ತೆ, ಚಿನ್ನದ ರಸ್ತೆ ಅಂದ್ರಿ, ಬಂತೇನಪ್ಪ ಚಿನ್ನದ ರಸ್ತೆ ಅಂತ ಚೂಸ್ಬಿಡ್ತೀವಿ ನೋಡು. ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ರಸ್ತೆ ಅಂತ ಮಾಡಿದ್ರು, ಸುವರ್ಣ ಅಂದ್ರೆ ಚಿನ್ನದ ರಸ್ತೆ ಅಂತ. ನಮ್ಮ ನಾಲಿಗೆಗಳನ್ನ ತೆಗೆದುಕೊಂಡೋಗಿ ಎಲ್ಲಾದ್ರೂ ಒಂದ್ ಕಡೆ ದಫನ್ ಮಾಡ್ಬಿಡ್ಬೇಕು. ಇಷ್ಟು ವರ್ತುಲ ರಸ್ತೆ ಅಟಲ್ ಜಿ ಕಾಲದಲ್ಲಿ ಆಗಿದ್ದು, ಹೊಸದ್ ಏನೂ ಇಲ್ಲ. ಯಂಗ್ ಪುಂಗ್ಲಿ, ನಾನು ಯಾವತ್ತು ಪೊಲಿಟಿಕಲ್ ಪಾರ್ಟಿಯ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಲೀಡರು ಅಲ್ಲ, ಫಾಲೋವರು ಅಲ್ಲ, ಪೊಲಿಟಿಕಲ್ ಪಾರ್ಟಿಯ ಮೆಂಬರು ಅಲ್ಲ, ಎಲ್ಲದರಿಂದಲೂ ಸಮಾನ ದೂರದಲ್ಲಿ ನಿಂತ್ಕೊಂಡಿದ್ದೀನಿ. ಐ ಕ್ಲಾಸ್ ಅಂಡ್ ಐ ಕ್ಲೀಸ್, ನಮ್ ಚಕ್ಕು ಅಣ್ಣ ಹೇಳೋ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಡ್ಬೇಕು ಅಂತ ಯಾವ ಕಡೆಯಿಂದ ಯೋಚನೆ ಮಾಡಿ ತಲೆ ಕೇರ್ಕೊಂಡು ಉಲ್ಟಾ ನಿಂತು ಯೋಚನೆ ಮಾಡಿದ್ರು ನಯಾ ಪೈಸಾ ಐಡಿಯಾ ಬರಲ್ಲ. ಯಾಕಂದ್ರೆ ಅಣ್ಣ ಸುಳ್ಳಿನ ಸಾಗರನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ರಾಜಕೀಯ ವಿಚಾರದಲ್ಲಿ, ನರೇಂದ್ರ ಮೋದಿ ಅವರ ವಿಚಾರದಲ್ಲಿ, ಬಿಜೆಪಿಗೆ ವೋಟ್ ಕೊಡೋ ವಿಚಾರದಲ್ಲಿ ನಮ್ಮ ಚಕ್ರವರ್ತಿ ಸುಲಿಬೆಲೆ ಅಣ್ಣವರು ಸಿಕ್ಕಾಪಟ್ಟೆ ಸುಳ್ಳುಗಳನ್ನ ಹೇಳಿ ಟ್ರೋಲ್ಗೆ ಒಳಪಟ್ರು, ಹೆಂಗ್ ಪುಂಗ್ಲಿ ಅಂತ ಹೆಸರು ತಗೊಂಡ್ರು. ಇವರು ಬೇರೆ ವೇದಿಕೆಗಳಲ್ಲಿ ಉದ್ಯಮಗಳನ್ನ ಸೃಷ್ಟಿ ಮಾಡುವಂತಹ ವೇದಿಕೆನಲ್ಲೂ ಇವರು ಸುಳ್ಳು ಹೇಳ್ತಾರೆ ಅಂತಂದ್ರೆ ಇವ್ರು ಬದಲಾವಣೆ ಆಗೋದು ಯಾವಾಗ ನೋಡಿ. ಒಂದು ವೇದಿಕೆ ಮೇಲೆ ಅವ್ರು ಹೇಳ್ತಾರೆ, ಮೈತ್ರ ಅಂತೇಳಿ ಒಂದು ಕಂಪನಿ ಸ್ಟಾರ್ಟ್ ಆಯ್ತು, ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ಆ ಮೈತ್ರ ಕಂಪನಿ ಅವರು ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರು ಅಂತಂದ್ರೆ, ಅವರು ಆಪ್ ಮೂಲಕ, ಮೊಬೈಲ್ನಲ್ಲಿ ಆಪ್ ಮೂಲಕ ಖರೀದಿ ಮಾಡಿದ್ರೆ ಮಾತ್ರ ಅಲ್ಲಿ ಅವರು ಪ್ಲೇಸ್ ಮಾಡ್ತಾರೆ ಆರ್ಡರ್, ವೆಬ್ಸೈಟ್ಗೆ ಹೋದ್ರೆ ಪ್ಲೇಸ್ ಆಗೋದಿಲ್ಲ ಅನ್ನೋ ರೀತಿನಲ್ಲಿ ಅವರು ನೇರವಾಗಿ ಮಾತನಾಡಿರುವಂತದ್ದು. ಅವರು ಮಾತನಾಡಿರುವಂತದ್ದು ಸರಿನಾ ತಪ್ಪ ಅಂತೇಳಿ ವಿಡಿಯೋ ನೋಡಿಕೊಂಡು ನಾವು ವೆಬ್ಸೈಟ್ಗೆ ಹೋಗಿ, ಮೈತ್ರ ಅನ್ನೋ ವೆಬ್ಸೈಟ್ಗೆ ಹೋಗಿ, ನಾವು ಆನ್ಲೈನ್ ಖರೀದಿ ಹೋಗಿ, ಅಲ್ಲಿ ವೆಬ್ಸೈಟ್ ಅಲ್ಲಿ ಹೋಗಿ ಒಂದು ಬ್ಲಾಂಕೆಟ್ ಅನ್ನ ಬುಕ್ ಮಾಡಿದೆ. ವೆಬ್ಸೈಟ್ ನಲ್ಲಿ ಬುಕ್ ಮಾಡಿದೆ, ಆಪ್ ಅಲ್ಲಿ ಅಲ್ಲ. ಅದರಲ್ಲಿ ಹೆಸರು ಅಡ್ರೆಸ್ ಎಲ್ಲ ಕೊಟ್ಟು ಒಂದು ಬ್ಲಾಂಕೆಟ್ ಸೆಲೆಕ್ಟ್ ಮಾಡಿ ಅಲ್ಲಿ ಪೇಮೆಂಟ್ ಹೋಗಿ, ಪೇಮೆಂಟ್ ಗೇಟ್ ವೇಗ ಹೋಗಿ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟು ಕ್ಯಾಶ್ ಆನ್ ಡೆಲಿವರಿಗೆ ಆರ್ಡರ್ ಕನ್ಫರ್ಮ್ ಮಾಡಿದೀವಿ. ಇವ್ರು ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾರೆ? ಇವ್ರು ಯಾಕೆ ಸುಳ್ಳು ಹೇಳಿ ಯಾಕೆ ಅಲ್ಲಿ ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹೇಳ್ಬೇಕು. ಎಲ್ಲರಿಗೂ ಎಲ್ಲ ಅವಕಾಶವನ್ನು ಕೊಡೋದಿಲ್ಲ. ಇವರು ರಾಮಕೃಷ್ಣ ಆಶ್ರಮದಲ್ಲಿ ಬೆಳೆದಿದ್ದೀನಿ ಅಂತಾರೆ, ವಿವೇಕಾನಂದರ ಅನುಯಾಯಿಗಳಂತಾರೆ. ಯಾಕೆ ಈ ರೀತಿಯಾಗಿ ಸುಳ್ಳುಗಳನ್ನ ಹೇಳ್ತಾರೆ? 2013 ಹಿಂದೆ ನಾನು ಅವರ ಅಪ್ಪಟ ಅಭಿಮಾನಿಯಾಗಿದ್ದೆ, ಅವರನ್ನ ಫಾಲೋ ಮಾಡ್ತಾ ಇದ್ದೆ. ಅವರ ಜಾಗೋ ಭಾರತ್ನ ಭಾಷಣಗಳನ್ನ ಇವತ್ತಿಗೂ ನನ್ನ ಹತ್ರ ಸಿಡಿಗಳನ್ನ ಸಂಗ್ರಹ ಇದೆ ನನಗೆ. ಯಾಕಂದ್ರೆ ಇಂತಹ ಒಬ್ಬರು ಬೇಕು ಅಂತೇಳಿ ಅವರನ್ನ ಫಾಲೋ ಮಾಡ್ತಿದ್ದೆ, ಸಿಡಿಗಳನ್ನ ಹಣ ಕೊಟ್ಟು ಖರೀದಿ ಮಾಡ್ತಿದ್ದೆ. 2014 ನಂತರ, 13 ನಂತರ ಅವರು ಯಾವತ್ತು
ಒಂದು ರಾಜಕೀಯ ಪಕ್ಷದ ಮುಖವಾಣಿ ಆದ್ರೂ ಯಾಕೆ ಭಾರತೀಯ ಜನತಾ ಪಕ್ಷದ ಓಟಿಗೋಸ್ಕರವಾಗಿ ನರೇಂದ್ರ ಮೋದಿ ಅವರ ಜೊತೆ ಅವರ ಹೆಸರನ್ನ ಬಳಸ್ಕೊಂಡ್ರು, ನಮೋ ಭಾರತ್ ಅಂತ ಚೇಂಜ್ ಮಾಡಿದ್ರು, ಅವತ್ತಿಂದ ಪೂರ್ತಿ ಬದಲಾವಣೆ ಆದ್ರು. ರಾಜಕೀಯದಲ್ಲಿ ಎಷ್ಟು ಸುಳ್ಳು ಹೇಳಬೇಕು ಅಷ್ಟು ಸುಳ್ಳು ಹೇಳಿದ್ರು ಓಟಿಗೋಸ್ಕರವಾಗಿ. ಇವತ್ತು ಅದೇ ಟ್ರೋಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರಿಗೆ ಹೆಂಗ್ ಪುಂಗ್ಲಿ ಅಂತ ಒಂದು ಬಿರುದನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಹೋಗ್ತಾ ಹೋಗ್ತಾ ಪ್ರಬುದ್ಧ ಆಗ್ಬೇಕು, ಮಾರ್ಗದರ್ಶಕ ಆಗ್ಬೇಕು. ಅದು ಬಿಟ್ಟು ಬರೀ ಸುಳ್ಳುಗಳನ್ನೇ ಹೇಳ್ಕೊಳ್ತಾ ಹೋದ್ರೆ ಜನ ಯಾಕೆ ನಂಬ್ತಾರೆ ನೋಡಿ. ತೀರಾ ಇತ್ತೀಚೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಸಂವಾದ ಕಾರ್ಯಕ್ರಮದ ಇವರೇ ಮಾತನಾಡಿರುವಂತ ಒಂದು ವಿಡಿಯೋವನ್ನ ನಾವು ಹಿಂದೆನೂ ಹಾಕಿದ್ವಿ, ಪ್ಲೇ ಮಾಡಿದ್ವಿ, ಈಗಲೂ ಹಾಕಿದ್ವಿ ತುಣುಕನ್ನ ನೋಡಿ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರುತ್ತಿರುವಂತಹ ಏನು ಪಾಲು ಅನುದಾನ ಏನಾಯ್ತಲ್ಲ, ನಾವು ಕಟ್ಟಿರುವಂತ ಟ್ಯಾಕ್ಸ್ ಬರುವಂತದ್ದು ಕರ್ನಾಟಕಕ್ಕೆ ಕಡಿಮೆ ಬರುತ್ತೆ. ಉತ್ತರ ಭಾರತೀಯರಿಗೆ 200% ಬರುತ್ತೆ, 100 ರೂಪಾಯಿ 200 ರೂಪಾಯಿ ಬರುತ್ತೆ, ಕರ್ನಾಟಕಕ್ಕೆ 15-16 ರೂಪಾಯಿ ಬರುತ್ತೆ ಅಂತೇಳಿ ಇದೇ ಚಕ್ರವರ್ತಿ ಸುಲಿಬೆಲೆ ಅಣ್ಣವರು ಹೇಳಿರುವಂತದ್ದು. ಎಲೆಕ್ಷನ್ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮೋಸ ಮಾಡಿಲ್ಲ ಅಂತೇಳಿ ಇದೇ ಚಕ್ರವರ್ತಿ ಸುಲಿಬೆಲೆ ಅವರು ವೇದಿಕೆಗಳ ಮೇಲೆ ಭಾಷಣ ಮಾಡಿರುವಂಥದ್ದು ನೋಡಿ. ಸತ್ಯ ಎಷ್ಟು ಚೆನ್ನಾಗಿ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಇದೊಂದು ನಮ್ಮ ಕಣ್ಣು ಮುಂದೆ ಇರುವಂತ ಜೀವಂತ ಸಾಕ್ಷಿ. ಸುಳ್ಳುಗಳು ಯಾವತ್ತೂ ಶಾಶ್ವತ ಅಲ್ಲ, ಒಂದಲ್ಲ ಒಂದು ದಿವಸ ಮುಖವಾಡ ಬಯಲು ಆಗಲೇಬೇಕು. ನಮ್ಮ ಕಣ್ಣು ಮುಂದೆ ಇರುವಂಥದ್ದು ನಿಮ್ಮ ಅಕ್ಷರ ಮೀಡಿಯಾ 2 ವರ್ಷದ ಹಿಂದೆ ಏನು ಪ್ರಾರಂಭ ಮಾಡ್ತು, ಪ್ರಯತ್ನ ಮಾಡ್ತು, ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲಾ ವಿಡಿಯೋಗಳು ಸಾಮಾಜಿಕ ಕಳಕಳಿ, ಭ್ರಷ್ಟಾಚಾರದ ವಿರುದ್ಧ ಸೌಜನ್ಯ ಎಂಬ ಹೆಣ್ಣುಮಗಳಿಗೆ ಆಗಿರುವಂತಹ ಅನ್ಯಾಯ ಸರಿಪಡಿಸಬೇಕು, ನ್ಯಾಯ ಸಿಗಬೇಕು, ತಪ್ಪು ದಾರಿ ತಪ್ಪುತ್ತಿರುವಂತಹ ಪತ್ರಕರ್ತರನ್ನ ಸರಿದಾರಿಗೆ ತರಬೇಕು. ಇವರು ಪತ್ರಿಕೋದ್ಯಮವನ್ನ ಮರೆತಿದ್ದಾರೆ, ಇವರಿಗೆ ಸರಿದಾರಿಗೆ ಬರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ, ಈ ಕಾರ್ಯಾಂಗ ಶಾಸಕಾಂಗದಲ್ಲಿ ನಡೆದಿರುವಂತಹ ತಪ್ಪುಗಳನ್ನ ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ, 2 ವರ್ಷಗಳ ಹಿಂದೆ ಮಾಡ್ತಾ ಇದೆ. ನಮ್ಮ ವೀಕ್ಷಕರು ಅದನ್ನ ಗಮನಿಸ್ತಾ ಇದ್ದೀರಿ. ದೇವರು ಎಲ್ಲರಿಗೂ ಎಲ್ಲ ಅವಕಾಶ ಕೊಡೋದಿಲ್ಲ, ಕೊಟ್ಟಾಗ ಅದನ್ನ ಬಳಸ್ಕೊಳ್ಬೇಕು, ಒಳ್ಳೆದಕ್ಕೆ ಬಳಸ್ಕೊಳ್ಬೇಕು. ನಾವು ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಯಾವುದೋ ಒಂದು ವಿಡಿಯೋ ಹಾಕಿ ಅದನ್ನ ನೀವು ಏನು ವ್ಯೂಸ್ ಬರೋದಕ್ಕೋಸ್ಕರ ಏನೇನೋ ಟೈಟ್ಲ್ ಒಂದು ಹಾಕಿ ಒಳಗಡೆ ಒಂದು ಹಾಕಿ ಮಾಡ್ಬೋದು, ಬಹಳಷ್ಟು ಜನ ನಮ್ಗೆ ಹೇಳ್ತಾರೆ. ಆದ್ರೆ ಮನಸ್ಸು ಒಪ್ಪೋದಿಲ್ಲ. ನಮಗೆ ಗೊತ್ತಿರುವಂಥದ್ದು ದೇವರು ನಮಗೆ ಕೊಟ್ಟಿರುವಂತಹ ವಿಚಾರಗಳನ್ನ ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡಿ ಹಂಚ್ಕೊಳ್ಳುವಂಥದ್ದು. ನಾನು ತಪ್ಪು ಮಾಡಿರ್ಬೋದು, ನಾನು ತಪ್ಪುಗಳನ್ನ ಕಮೆಂಟ್ ಅಲ್ಲಿ ಹೇಳಿದಾಗ ನಾನು ತಿದ್ದುಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ. ಚಕ್ರವರ್ತಿ ಸೂಲಿಬೆಲೆ ಅಣ್ಣವರಿಗೆ ಯಾಕೆ ಹೇಳ್ತೀವಿ ಈ ವಿಚಾರ? ಅವರು ವಾಗ್ಮಿ ಇದ್ದಾರೆ, ದೇವರು ಅವರಿಗೆ ಏನು ವಿದ್ಯೆ ಹೊಂದಿದ್ದಾನೆ, ಮಾತುಗಾರಿಕೆ ಹೊಂದಿದ್ದಾನೆ. ಹೊಲ್ದಿರ್ಬೇಕಂದ್ರೆ ಯಾವ ರೀತಿ ನಡ್ಕೊಳ್ಬೇಕು ನೋಡಿ. ಅವರು ಆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಮಹೀಂದ್ರ ಅನ್ನೋ ಇದನ್ನ ನಾವು ಡೈರೆಕ್ಟ್ ಆಗಿ ಅದನ್ನ ಫ್ಯಾಕ್ಟ್ ಚೆಕ್ ಮಾಡಿದ್ವಿ, ಆಯ್ತು. ಅದಾದ್ಮೇಲೆ ಅವ್ರು ಹೇಳ್ತಾರೆ ನಾನು ಸಹ ಯುವ ಬ್ರಿಗೇಡ್ ಇಂದ 5th ಪಿಲ್ಲರ್ ಅಂತ ಮಾಡಿದ್ದೀವಿ, ಅದರಿಂದ ಉದ್ಯೋಗಾವಕಾಶಗಳನ್ನ ಕೊಡ್ತಾ ಇದೀವಿ ಅಂತೇಳಿ. ಅವ್ರು 2 ವರ್ಷದ ಹಿಂದೆ ಏನು ಹುಬ್ಳಿನಲ್ಲಿ ಜಗದೀಶ್ ಶೆಟ್ಟರು ಮಿನಿಸ್ಟರ್ ಆಗಿರ್ತಾರೆ, ಜಗದೀಶ್ ಶೆಟ್ಟರ್ನ ಮಯ್ಯ ಗ್ರೂಪ್ ಆಫ್ ಕಂಪನೀಸ್ ಓನರ್ನ ಮತ್ತೆ ಪಬ್ಲಿಕ್ ಟಿವಿಯ ರಂಗಣ್ಣ ಅವರೇ ಇವರಂತೆಲ್ಲ ಉದ್ಯಮಗಳನ್ನ ಕರೆಸಿ ಹುಬ್ಳಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ, 5th ಪಿಲ್ಲರ್ ಲಾಂಚ್ ಮಾಡ್ತಾರೆ. 5th ಪಿಲ್ಲರ್ ಲಾಂಚ್ ಮಾಡ್ತಾರೆ ದೊಡ್ಡ ಹೋಟ್ಲಲ್ಲಿ. ನಮಗೂ ಖುಷಿಯಾಗಿತ್ತು, ಇವರು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ನಾವು ಫಾಲೋ ಮಾಡ್ತಿದ್ವಿ. ಅವಾಗ ವೆಬ್ಸೈಟ್ ಇತ್ತು, ಆ ವೆಬ್ಸೈಟ್ನಲ್ಲಿ ಒಂದಷ್ಟು ಕ್ಯಾಟಗರಿ ವೈಸು ಉದ್ಯೋಗಗಳಿಗೆ ಯಾರು ಬೇಕು ಯಾರು ಬೇಡ ಅಂತ ಇತ್ತು. ಇವತ್ತು ಅದಿಲ್ಲ. ಯುವ ಬ್ರಿಗೇಡ್ನಲ್ಲಿ ನಾವು ಏನು ಗಿಡಗಳನ್ನು ನೆಡ್ತೀವಿ, ಕೆರೆಯನ್ನು ಸ್ವಚ್ಛ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಇವತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತೆಗೆದುಕೊಂಡ್ರು, ಭಾರತೀಯ ಜನತಾ ಪಕ್ಷ ಇದ್ದಾಗ ತೆಗೆದುಕೊಂಡ್ರು. ಇವತ್ತು ನೀವು 5th ಪಿಲ್ಲರ್ ಅವ್ರು ಹೇಳ್ತಾ ಇದ್ರಲ್ಲ ಅವ್ರದೇ ಆದಂತ ಯುವ ಬ್ರಿಗೇಡ್ ನ ವೆಬ್ಸೈಟ್ ನಲ್ಲಿ ಇದೆ ಅಂತಂದ್ರೆ ಯುವ ಬ್ರಿಗೇಡ್ ವೆಬ್ಸೈಟ್ ಇಲ್ಲ, 5th ಪಿಲ್ಲರ್ ವೆಬ್ಸೈಟ್ ಇದೆ ಅಂದ್ರೆ ಅದು ಇಲ್ಲ, ಎರಡೂ ಇಲ್ಲ. ಆದರೂ ಸಹ 3-4-5 ದಿವಸಗಳ ಹಿಂದೆ ಅವರು ಇದನ್ನು ಭಾಷಣ ಮಾಡ್ತಾರೆ ಅಂತಂದ್ರೆ ಇದು ಹಳೆ ವಿಡಿಯೋ ಅಲ್ಲ, ಇದು 1 ವಾರದ ಹಿಂದೆ ಇರುವಂತ ವಿಡಿಯೋವನ್ನ ವಿಡಿಯೋವನ್ನ ಸಂಪೂರ್ಣ ನಾವು ನೋಡಿದೆ. ಯಾಕಂದ್ರೆ ಚಕ್ರವರ್ತಿ ಸುಲಿಬೆಲೆ ಅಣ್ಣವರು ರಾಜಕೀಯವಾಗಿ ಮೋದಿಯವರಿಗೆ ಉಗುಳ್ತಾ ಎಷ್ಟು ಸುಳ್ಳು ಹೇಳಬೇಕು ಅಷ್ಟು ಸುಳ್ಳು ಹೇಳಿದ್ರು, ಅಷ್ಟು ಸುಳ್ಳು ಹೇಳಿ ಇವತ್ತು ನಗೆ ಪಾಟ್ಲಿಗೆ ಈಡಾದ್ರು. ಇದ್ಯಾವುದೋ ಒಂದು ಉದ್ಯಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಕೇಳಿಸ್ಕೊಳ್ಳೋಣ ಅಂತೇಳಿ ನಾವು 50 ನಿಮಿಷದ ವಿಡಿಯೋವನ್ನ ನಾವು ಕೇಳಿಸ್ಕೊಂಡ್ರೆ ಇಲ್ಲೂ ಸಹ ಇವರು ಸುಳ್ಳು ಹೇಳ್ತಾರೆ ಅಂತಂದ್ರೆ, ಯಾವುದೋ ಒಂದು ಉದ್ಯಮದ ಕಾರ್ಯಕ್ರಮದಲ್ಲಿ ಇವರು ಸುಳ್ಳು ಹೇಳ್ತಾರೆ ಅಂತಂದ್ರೆ, ಮತ್ತೆ ಹಾಗಾದ್ರೆ ಇವರು ಕೊಡ್ತಾ ಇರುವಂತ ಸಂದೇಶ ಆದ್ರೂ ಏನು, ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ? ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಸರಿದಾರಿಗೆ ಹೇಳ್ಬೇಕಲ್ವಾ, ನಮ್ಮಲ್ಲಿರುವಂತ ಪ್ರಾಮಾಣಿಕತೆ ಇರುವಂತ ವಿಚಾರಗಳನ್ನ ಪ್ರಾಮಾಣಿಕವಾಗಿ ಹೇಳ್ಬೇಕಲ್ಲ. ಯಾತಕ್ಕೆ ಈ ರೀತಿಯಾಗಿ ದಾರಿ ತಪ್ಪಿಸುವಂತ ಕೆಲಸ ಹೇಳ್ತಾರೆ? ನಾವು ಹೇಳ್ತಿರೋದು ಇದೇ,
ಇದು ನಮಗೆ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ. ಅವಕಾಶಗಳನ್ನ ಕೊಟ್ಟಾಗ ಅದನ್ನ ಸದ್ಬಳಕೆ ಮಾಡ್ಕೊಳ್ಬೇಕು, ಸದ್ವಿಚಾರಗಳನ್ನ ಹೇಳ್ಬೇಕು, ಸನ್ಮಾರ್ಗದಲ್ಲಿ ಹೋಗೋ ತರ ಹೇಳ್ಬೇಕು. ಅದು ಬಿಟ್ಟು ನೀವು ಸುಳ್ಳುಗಳನ್ನೇ ಹೇಳ್ತಾ ಹೋದ್ರೆ, ಬರೀ ಸುಳ್ಳುಗಳನ್ನ ಹೇಳ್ಕೊಳ್ತಾ ಹೋದ್ರೆ ಒಂದಲ್ಲ ಒಂದು ದಿವಸ ಮುಖವಾಡ ಬಯಲಾಗುತ್ತಲ್ಲ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದಾರಲ್ಲ, ಹಿಂದುವಾದಿ 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 ಅಂತಾರೆ. ಎಲ್ಲಿದೆ ಹಿಂದುವಾದಿ? ನಮ್ಗೆ ಅರ್ಥವೇ ಆಗ್ತಾ ಇಲ್ಲ. ಒಬ್ಬ ವೇಣುಗೋಪಾಲ್ ಎಂಬ ವ್ಯಕ್ತಿ ಟಿ ನರಸೀಪುರದಲ್ಲಿ ಸತ್ತೋದ್ನಲ್ಲ, ಅವರ ಕುಟುಂಬಕ್ಕೆ ಆಸರೆ ಯಾರು? ನಾನೊಬ್ಬ ಹಿಂದುವಾದಿ, ಕಾಂಗ್ರೆಸ್ ಪಕ್ಷವನ್ನ ಬೈಯೋದು, ಕಾಂಗ್ರೆಸ್ ಪಕ್ಷದಲ್ಲಿರೋರು ಯಾರು? ಹಿಂದೂಗಳಲ್ವಾ? ಹಿಂದುವಾದಿ ಅಂತಂದ್ರೆ ಬಿಜೆಪಿ ಹಿಂದುವಾದಿಗಳ? ನಾವು